ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಇದು ಲಾಸ್ಟ್ ವೀಕೆಂಡ್ ವೀಡಿಯೋ. ನಾನು ನಿಮ್ಮ ಜೊತೆ ಕಿಚನ್ ಟೂರ್ನ ಶೇರ್ ಮಾಡಿದ್ದೀನಿ. ಅದರಲ್ಲಿ ಇದು ತುಂಬ ದೊಡ್ಡ ವಿಂಡೋ ಇರೋದರಿಂದ ನಾನೊಂದೊಂದು ಕರ್ಟನ್ ಹಾಕಿದ್ದೆ, ಯಾಕಂದರೆ ನೈಟ್ ಟೈಮ್ ಲೈಟ್ ಹಾಕಿದಾಗಲಿ ಅಥವಾ ಹಗಲೊತ್ತಿನಲ್ಲಿ ಈ ಬಿಸಿಲು ತುಂಬಾ ಬೀಳ್ತಾ ಇತ್ತು, ಹಾಗಾಗಿ ಸ್ವಲ್ಪ ಅವಾಯ್ಡ್ ಆಗಲಿ ಅಂತ ಹೇಳಿ ಕರ್ಟನ್ ಹಾಕಿದ್ದೆ. ಅದು ನನಗೆ ತುಂಬ ಆಡ್ ಅನಿಸ್ತಾ ಇತ್ತು, ಕಿಚನ್ನಲ್ಲಿ ಕರ್ಟನ್ ಎಷ್ಟಂದರೂ ಸಮಾಧಾನ ಇರಲ್ಲ. ಸೊ ಇದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಆನ್ಲೈನಲ್ಲಿ ಹೀಗೆ ಸುಮ್ಮನೆ ಬ್ರೌಸ್ ಮಾಡ್ತಿದ್ದಾಗ ಈ ಸ್ಟಿಕ್ಕರ್ ಒಂದು ಸಿಕ್ತು ವಿಂಡೋಗೆ ಅಂಟಿಸೋವಂಥದ್ದು. ಈ ಸ್ಟಿಕ್ಕರ್ ಹಾಕೋದ್ರಿಂದಾಗಿ ಆ ಕಡೆ ಸೈಡಿಂದ ಯಾವುದೇ ವ್ಯೂ ಇರೋದಿಲ್ಲ, ಸೊ ಆ ಕಡೆಯಿಂದ ಬ್ಲರ್ ಆಗಿ ಕಾಣುತ್ತೆ ಲೈಟ್ ಹಾಕಿದ್ರು ಸಹ, ಮತ್ತು ಸ್ವಲ್ಪ ಸನ್ಲೈಟ್ ಕೂಡ ಅವಾಯ್ಡ್ ಆಗುತ್ತೆ ಅಂಥೇಳಿ ಇದನ್ನೊಂದು ಆರ್ಡ್ರ್ ಮಾಡಿದ್ದೆ. ಇದು ತುಂಬಾ ದೊಡ್ಡದಾಗಿತ್ತು, ಈ ವಿಂಡೋಗೆ ಫುಲ್ಲು ಹಿಡಿಸ್ತಾ ಇತ್ತು. ಸೊ ನಾನು ಸ್ವಲ್ಪ ಅಳತೆ ಎಲ್ಲ ತೊಗೊಂಡು ಫಸ್ಟಿಗೆಲ್ಲ ಕ್ಲೀನ್ ಮಾಡಿದ್ರು ಹಸ್ಬೆಂಡ್, ಫುಲ್ಲು ಧೂಳೆಲ್ಲ ತೆಗೆದು, ಯಾಕಂದರೆ ಈ ಒಳಗಡೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಬಟ್ ಹೊರಗಡೆ ಸೈಡ್ ಸಿಕ್ಕಲ್ಲ ಅದು. ಆ ವಿಂಡೋ ಓಪನಿಂಗ್ ಸರಿ ಇಲ್ಲ, ಸ್ವಲ್ಪನೇ ಹಿಂಗೆ ಕೆಳಗೆ ಓಪನ್ ಮಾಡೋಕ್ಕಾಗೋದು, ಹಾಗಾಗಿ ಫುಲ್ ಓಪನ್ ಮಾಡೋಕ್ಕಾಗ್ತಿರಲ್ಲ. ಎಷ್ಟಾಗುತ್ತೋ ಅಷ್ಟರಲ್ಲಿ ಕ್ಲೀನ್ ಮಾಡ್ತಿದ್ವಿ, ಅವ್ರು ಎಷ್ಟಾಗುತ್ತೋ ಕೈಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ರು. ಅದಾದಮೇಲೆ ಇದಕ್ಕೆ ಸ್ಪ್ರೇ ಹಾಕಿ ಈ ಥರ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ. ಫಸ್ಟಿಗೆ ಮೆಷರ್ಮೆಂಟ್ ಎಲ್ಲ ತೊಗೊಂಡೆ, ಆದರೂ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಇದಾಯಿತು, ಅದನ್ನ ಹಾಗೆ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೆ. ಸೊ ಈ ಪೂರ್ತಿ ವಿಂಡೋಗೆ ನಾವು ಹಾಕ್ಬೇಕಂತ ಅಂದ್ಕೊಂಡ್ವಿ, ಬಟ್ ಇದು ಎರಡೂ ಸೈಡ್ ವಿಂಡೋಗೆ ಇದು ಸ್ಟಿಕ್ಕರ್ ಹಾಕಿದ್ಮೇಲೆ ಫುಲ್ಲು ಕತ್ಲೆ ಕತ್ಲೆ ಅನ್ಸೋಕ್ಕೆ ಶುರು ಆಯಿತು. ಈಗ ಸ್ವಲ್ಪ ಬಿಸಿಲು ಸಹ ಕಡಿಮೆ ಆಗಿದೆ, ಹಾಗಾಗಿ ಮೇಲ್ಗಡೆನ ಹಾಕ್ಬಿಟ್ರೆ ಫುಲ್ಲು ಕತ್ಲೆ ಆಗಿಬಿಡುತ್ತೆ ಅಂಥೇಳಿ ಮೇಲ್ಗಡೆ ಸ್ಟಿಕ್ಕರ್ ಹಾಕಲಿಲ್ಲ, ಕೆಳಗಡೆ ವಿಂಡೋಸ್ ಇದೆಯಲ್ಲ ಇದೆರಡಕ್ಕೇ ಸ್ಟಿಕ್ಕರ್ ಹಾಕಿದ್ವಿ. ಸ್ಟಿಕ್ಕರ್ನ ಹಾಕೋಕ್ಕೆ ಸ್ವಲ್ಪ ಈಸಿಯಾಗಿದೆ ಬಟ್ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ನಿಧಾನಕ್ಕೆ ಹಾಕಬೇಕು. ಸ್ವಲ್ಪ ಸುಮ್ಮನೆ ಹಂಗಂಗೆ ಹಾಕ್ತೀವಿ ಅಂದರೆ ಫುಲ್ ಎಲ್ಲ ಬಬಲ್ಸ್ ಬಂದುಬಿಡುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನನಗಂತೂ ಫಸ್ಟ್ ವಿಂಡೋ ಹೇಗೋ ಹಾಕಿದ್ವಿ, ಸೆಕೆಂಡದ್ದು ಹಾಕೋವಾಗ ಸಮಾಧಾನನೇ ಆಗಿಲ್ಲ. ಎರಡು ಮೂರು ಸರಿ ತೆಗೆದು ತೆಗೆದು ಹಾಕಿ ಮಾಡಿ ಹಾಕಿದ್ವಿ, ಫೈನಲಿ ಅದು ಚೆನ್ನಾಗಿ ಬಂತು. ಸೊ ಮತ್ತು ನೀರು ಹಾಕ್ತಿದ್ದಂಗೆ ಫುಲ್ಲು ಡ್ರೈ ಆಗಿ ಹೋಗ್ತಿತ್ತು ಸ್ಪ್ರೇನಲ್ಲಿ. ಸೊ ನೀರೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾ ಇದ್ವಿ. ಅವರು ನೀರು ಜಾಸ್ತಿ ಬೇಕು ಅಂತ, ನಾನು ನೀರು ಜಾಸ್ತಿ ಇದ್ದರೆ ಸರಿಯಾಗಿ ಇದಾಗಲ್ಲ ಜಾರತ್ತೆ ಅಂಥೇಳಿ ಇಬ್ಬರು ಫುಲ್ಲು ಡಿಸ್ಕಸ್ ಮಾಡಿಕೊಂಡು ಹಾಕ್ತಾ ಇದ್ವಿ. ಸೊ ಇಬ್ಬರು ಮೇಲೆ ಹತ್ತಿ ಫುಲ್ಲು ಸರ್ಕಸ್ ಮಾಡಿದ್ದೇ ಆಯ್ತು ಇದು. ಇದು ಫೈನಲ್ ಲುಕ್ ಈ ಥರ ಬಂದಿದೆ. ಮೇಲ್ ಹಾಕಿದ್ರೆ ಫುಲ್ಲು ಡಾರ್ಕ್ ಆಗಿಬಿಡ್ತಿತ್ತು, ಸೊ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು, ಹಾಗಾಗಿ ನನಗೂ ಬೇಡ ಅನಿಸ್ತು. ಆಮೇಲೆ ಮೇಲ್ ಹಾಕಿದ್ರೆ ಮತ್ತೆ ಕತ್ಲೆ ಕತ್ಲೆ ಆದರೆ ಹಗಲಲ್ಲೂ ಲೈಟ್ ಹಾಕ್ಕೊಳ್ಳೋಷ್ಟು ಪರಿಸ್ಥಿತಿ ಬಂದಿರುತ್ತೆ. ಇದು ಲೈಟ್ ಆಫ್ ಮಾಡಿದಾಗ ಈ ಥರ ಕಾಣುತ್ತೆ, ನಾನು ಆವಾಗ ಲೈಟ್ ಆನ್ ಮಾಡಿದ್ದೆ. ಸೊ ಇಷ್ಟು ಡಾರ್ಕ್ ಆಯಿತು, ಸೊ ಸಾಕು ಅಂತ ಸುಮ್ಮನಾದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸ್ದಂಗೆ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಾದರೂ ಡೆಕೋರೇಷನ್ಗೆ ಅದು ಮಾಡೋಣ ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಬಟ್ ಯಾವುದು ಪಕ್ಕಾ ಆಗಿಲ್ಲ. ಸುಮ್ಮನೆ ನಿನ್ನೆ ಒಂದು ಐಡಿಯಾ ಥರ ಮಾಡಿದೆ ಅಷ್ಟೇ. ಸೊ ಕೆಲವೊಂದು ಐಟಮ್ಸ್ ಬೇಕು ಅಂತ ಅನ್ನಿಸ್ತಾ ಇತ್ತು, ಲೈಕ್ ಸೀರಿಯಲ್ ಸೆಟ್ಗೆ ಆಗಿರ್ಬೋದು, ಅದಕ್ಕೆ ಕನೆಕ್ಟರ್ಸ್ ಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಕ್ಷನ್ ಬಾಕ್ಸ್ ಬೇಕಾಗತ್ತೆ,
ಮತ್ತು ಸಣ್ಣ ಪುಟ್ಟ ಐಟಮ್ಸ್ ಏನಾದರೂ ಸಿಕ್ಕಿದ್ರೆ ಫ್ಲವರ್ ಅದು ಇದು ಅಂತ ಹೇಳಿ ತೊಗೊಂಬರೋಣ ಅಂತ ಹೇಳಿ ಇವತ್ತು ಡೇ ಟು ಡೇ ಹೋಗ್ತಾ ಇದ್ದೀನಿ. ಸೊ ದೀಪಾವಳಿದು ಕೆಲವು ಕಡೆ ಎಲ್ಲ ಸ್ಟಾಲ್ಸ್ ಇದೆ ಅಂತ ಗೊತ್ತಾಯ್ತು, ಬಟ್ ನಂಗೆ ಒಬ್ಳಿಗೆ ಹೋಗಲ್ಲ. ನಾಳೆ ಆದರೆ ಫ್ಯಾಮಿಲಿ ಎಲ್ಲರೂ ಹೋಗಿ ಬರ್ತೀವಿ ಹಸ್ಬೆಂಡ್ ಮಕ್ಕಳ ಜೊತೆ. ಸೊ ಇವತ್ತು ಇಲ್ಲೇ ಡೇ ಟು ಡೇ ಹತ್ತಿರ ನನಗೆ ಮನೆ ಹತ್ತಿರ. ಸೊ ಒಂದ್ಸರಿ ಹೋಗಿ ಇಲ್ಲಿ ಏನು ಸಿಗುತ್ತೆ ಚೆಕ್ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಬರಬೇಕು, ಆಲ್ರೆಡಿ ಟೈಮ್ ಆಯಿತು, ಒಂದು ಇನ್ನೊಂದು 2 ಅವರ್ಸಲ್ಲಿ ನಾನು ಬರಬೇಕು. ಸೊ ಸಣ್ಣ ಪುಟ್ಟದ್ದು ಏನಾದ್ರು ಇತ್ತಂದರೆ ಇವತ್ತು ತೊಗೊಂಡು ಬಂದುಬಿಟ್ರೆ ನೆಕ್ಸ್ಟ್ ಏನು ಬೇಕು ನೋಡಿಕೊಂಡು ಇನ್ನೊಂದ್ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅಲ್ಲಿ ಹೋಗಿ ಏನೇನು ತೊಗೊಳ್ತೀನಿ, ಏನೇನಾಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಡೇ ಟು ಡೇಗೆ ಹೋಗೋಣ. ಇಲ್ಲಿ ಈಗ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ, ಸ್ವಲ್ಪ ವೆದರ್ ಚೇಂಜ್ ಆಗಿದೆ, ಅಷ್ಟು ಸೆಕೆ ಇಲ್ಲ. ಸಾಯಂಕಾಲ ಅಂತೂ ತುಂಬ ತಣ್ಣಗಿರುತ್ತೆ, ಹಗಲು ಸಹ ತುಂಬ ಎ ಸಿ ಬೇಕನ್ಸಲ್ಲ. ಸೊ ಬಸ್ ಸ್ಟಾಪಿಗೆ ಬಂದಿದ್ದೆ, ಸ್ವಲ್ಪ ಬಿಸಿಲು ಇರೋದ್ರಿಂದ ಒಳಗಡೆ ವೇಟ್ ಮಾಡ್ತಾ ಇದ್ದೆ. ಇಲ್ಲಿ ಬಸ್ ಸ್ಟಾಪಲ್ಲಿ ಈ ಥರ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯಾವ ಬಸ್ ಬರುತ್ತೆ, ಎಷ್ಟು ನಿಮಿಷಕ್ಕೆ ಬರುತ್ತೆ, ನೆಕ್ಸ್ಟ್ ಯಾವ ಬಸ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಯಾವ್ದಾದ್ರು ಬಸ್ಸಿಗೆ ವೇಟ್ ಮಾಡ್ತಾ ಇದ್ರೆ ತುಂಬ ಈಸಿ, ನಮ್ಮ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡ್ಕೊಂಡು ವೇಟ್ ಮಾಡ್ಬೋದು. ಸೊ ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಡೇ ಟು ಡೇಗೆ, ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಅವ್ರಿಗೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ನಾನು ಶಾಪಿಂಗ್ ಮಾಡ್ತಾ ಇರ್ತೀನಿ, ಹಸ್ಬೆಂಡ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಷ್ಟು. ಅವರು ನೀನೇನು ಬೇಕೋ ತಗೋ ಅಂಥೇಳಿ ಅವರು ವೇಟ್ ಮಾಡ್ತಿರ್ತಾರೆ ಒಂದು ಕಡೆ. ಮಕ್ಕಳು ಕೂಡ ಸುಮ್ಮನೆ ಓಡಾಡ್ತಿರ್ತಾರೆ, ಇಲ್ಲ ಪಾಪ ಅವರು ಕಾಲು ನೋವು ಅಂತಾರೆ ಅಂಥೇಳಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾನು ತಂದುಬಿಡೋಣ, ಮತ್ತು ಉಳಿದಿದ್ದನ್ನು ವೀಕೆಂಡಲ್ಲಿ ಇಟ್ಕೊಳ್ಳೋಣ ಅಂತ ಹೋದೆ. ಸೊ ನೋಡಬೇಕು ಏನೇನೆಲ್ಲ ಸಿಗುತ್ತೆ ಅಂಥೇಳಿ. ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಬಿಸಿಲಿತ್ತು. ಇಲ್ಲಿ ಮಾಸ್ಕ್ ಕಂಪಲ್ಸರಿ ಇಲ್ಲ ಇವಾಗ, ಬಟ್ ಸ್ಟಿಲ್ ನಮ್ಮ ಸೇಫ್ಟಿ ನಾವು ನೋಡ್ಬೇಕಂಥೇಳಿ ನಾವು ಹೊರಗಡೆ ಹೋದರೆ ಈ ಥರ ಶಾಪಿಂಗ್ ಹೋಗಲಿ ಈ ಥರ ಬಸ್ ಎಲ್ಲ ಕೊಡ್ದಾದಾಗ ಕಂಪಲ್ಸರಿ ಹಾಕಿ ಹಾಕ್ತೀವಿ. ಆರ್ ಟಿ ಎ ಬಸ್ಸು ಮೆಟ್ರೋನಲ್ಲೆಲ್ಲ ಈಗಲೂ ಮಾಸ್ಕ್ ಹಾಕಲೇಬೇಕು, ಇಲ್ಲ ಫೈನ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಬೇರೆ ಕಡೆ ಎಲ್ಲ ಏನು ಕಂಪಲ್ಸರಿ ಇಲ್ಲ, ತುಂಬ ಜನ ಈಗ ಮಾಸ್ಕ್ ಹಾಕದೆ ಓಡಾಡ್ತಾರೆ. ನಮಗೆ ಸ್ಪೆಷಲಿ ಸಮಾಧಾನ ಇಲ್ಲ. ಸೊ ಇದು ಅಭ್ಯಾಸ ಹೋಗಿದೆ, ಹಾಗಾಗಿ ಈ ಥರ ಎಲ್ಲ ಬಂದಾಗ ಮಾಸ್ಕ್ ಹಾಕ್ಕೊಂಡೆ ಹಾಕ್ಕೊತೀವಿ, ನಮ್ಮ ಹುಷಾರಲ್ಲಿ ನಾವು ಇರೋದು ತಪ್ಪೇನಿಲ್ಲ ಅಲ್ವಾ. ಸೊ ಎಲ್ಲ ಕಡೆ ಈ ಸರಿ ದುಬೈನಲ್ಲಿ ದೀಪಾವಳಿ ಆಫರ್ಸ್ ಹಾಕಿದ್ದಾರೆ, ನೋಡ್ಬೋದು ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಈ ಸರಿ ಡೇ ಟು ಡೇನಲ್ಲಿ ತುಂಬಾ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ನಾರ್ಮಲಿ ಲೈಟ್ಸ್ ಎಲ್ಲ ಹಾಕೇ ಹಾಕ್ತಿದ್ರು ಹಬ್ಬದ ಟೈಮಲ್ಲಿ, ಬಟ್ ಈ ಸರಿ ಈ ಥರ ತೋರಣಗಳು, ದೀಪಗಳು ಮತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸು, ಐಡಲ್ಸ್ ಎಲ್ಲ ಇತ್ತು. ಸೊ ನೋಡಿ ಸ್ವಲ್ಪ ಕೆಲವೊಂದು ನಂಗೆ ಬೇಕಾಗಿದ್ದು ಶಾಪಿಂಗ್ ಮಾಡಿದೆ, ಮತ್ತು ಹೇಗೂ ಟೈಮ್ ಇರೋದ್ರಿಂದ ಇನ್ನೂ ಕೆಲವೊಂದು ಐಟಮ್ ಕೆಲವು ಕಡೆ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ನಾನು ಲಾಸ್ಟಲ್ಲಿ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇನ್ನೇನು ಕ್ರಿಸ್ಮಸ್ ಕೂಡ ಬರೋದ್ರಿಂದಾಗಿ ಕ್ರಿಸ್ಮಸ್ದು ಕೂಡ ಎಲ್ಲ ಐಟಮ್ಸ್ಗಳು ಸ್ಟಾಕ್ ಬಂದಿದೆ. ದೀಪಾವಳಿದಂತೂ ತುಂಬ ಬೇಗ ಖಾಲಿ ಆಗ್ತಿದೆ ಅಂತ ಹೇಳ್ತಿದ್ರು. ನನಗೆ ಒಂದು ದಿಯಾದ ಲೈಟ್ ಇನ್ನೊಂದು ಸೆಟ್ ಬೇಕಿತ್ತು, ಕೇಳಿದವ್ರು ಹೇಳ್ತಾ ಇದ್ರು ಜಸ್ಟ್ 2 ಡೇಸ್ ಬ್ಯಾಗ್ ಬಂದಿತ್ತು, ಎಲ್ಲ ಆಲ್ರೆಡಿ ಖಾಲಿ ಆಗಿದೆ. ಬರುತ್ತೆ ಇನ್ನೊಂದು ದಿನದಲ್ಲಿ, ಮತ್ತೆ ಬಂದು ತೊಗೊಂಡೋಗಿ ಒಂದು ದಿನದಲ್ಲೇ ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ ಅಂತಿರು. ಸೊ ಅಷ್ಟು ಖಾಲಿ ಆಗ್ತಿದೆ ಲೈಟಿಂಗ್ಸ್ ಎಲ್ಲ. ಸೊ ನಾನು ಇಲ್ಲಿ ಕೆಲವೊಂದೆಲ್ಲ ನಂಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ಶಾಪಿಂಗ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಬೇಗ ಬೇಗ ಗಡಿಬಿಡಿನಲ್ಲಿ ಬಂದೆ, ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗೋಗ್ಬಿಟ್ಟಿತ್ತು. ಬಂದು ನೆಕ್ಸ್ಟ್ ಮತ್ತೆ ಉರಿದು ಲಂಚ್ ಗಿಂಚ್ ಫ್ರೆಶ್ ಅಪ್ ಅನ್ನೋಷ್ಟರಲ್ಲಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯಿತು. ಇವತ್ತು ಕೂಡ ಹಸ್ಬೆಂಡ್ ಬ್ಯುಸಿ ಇದ್ದರು, ಸೊ ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಟ್ಯಾಕ್ಸಿ ಕೂಡ ಒಮ್ಮೊಮ್ಮೆ ಸಿಗೋದು ಕಷ್ಟ, ಹಾಗಾಗಿ ಸರಿ ಬಸ್ಸಲ್ಲಿ ಹೊರಟ್ವಿ. ಮಕ್ಕಳು ತುಂಬ ದಿನ ಆಗಿದ್ದು ಬಸ್ ಹತ್ತಿರ, ಸೊ ಖುಷಿಲಿದ್ರು ಒಂಥರ. ನೆಕ್ಸ್ಟು ನಾನು ಇಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಹೊರಗಡೆ ಬಾಲ್ಕನಿನಲ್ಲಿ ಇದನ್ನ ಹಾಕೋಣ ಅಂಥೇಳಿ, ಮಲ್ಲಿಗೆ ಬಳ್ಳಿ ಮತ್ತು ತುಳಸಿ ಎಲ್ಲ ಮೇಲೆ ಹೋಗ್ತಾ ಇದೆ, ಅದಕ್ಕೇನಾದರೂ ಸಪೋರ್ಟಿಂಗ್ ಸರಿಯಾಗಿ ಮಾಡಬೇಕಂತ. ಸೊ ಇದನ್ನು ತೊಗೊಂಡು ಬಂದೀನಿ. ಇದನ್ನ ಹೇಗೆ ಹಾಕ್ತೀವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಲೈಟ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದೆ ಹೊರಗಡೆ ಹಾಕೋದಕ್ಕೆ. ಇದು ಈ ಥರ ಒಂದೇ ಕಲರ್ ಇರುತ್ತಲ್ಲ ಆ ಥರ ಲೈಟ್ಸ್ ಎರಡಿದೆ, ತುಂಬ ದೊಡ್ಡದಿದೆ ಬಾಲ್ಕನಿ ಹಾಕೋಕ್ಕೆ, ಮತ್ತು ಒಂದಕ್ಕೊಂದು ಜಾಯಿಂಟ್ ಮಾಡ್ಬೋದು, ಹಾಗಾಗಿ ಈ ಥರ ತಂದೆ. ಮತ್ತು ಇದು ಈ ಥರ ಜಂಕ್ಷನ್ ಬಾಕ್ಸ್ ಸಿಕ್ಕತ್ತಲ್ಲ ಬಾಲ್ಕನಿಲಿ, ನಾ ಹೇಳಿದ್ನಲ್ಲ ಪ್ಲಗ್ ಪಾಯಿಂಟ್ ಇಲ್ಲ, ಸೊ ಈ ಥರ ಜಂಕ್ಷನ್ ಬಾಕ್ಸ್ ಬೇಕಾಗೇ ಆಗುತ್ತೆ, ಹಾಗಾಗಿ ಇದನ್ನೊಂದು ತೊಗೊಂಡು ಬಂದೆ. ಒಂದೇ ಒಂದು ಪೀಸ್ ಇತ್ತು, ಸದ್ಯ ಲಕ್ಕಿಲಿ ಸಿಕ್ತು. ಬೇರೆದೆಲ್ಲ ಜಂಕ್ಷನ್ ಬಾಕ್ಸ್ 3 ಮೀಟರ್ಸ್ ಅಷ್ಟೇ ಇದ್ದಿದ್ದು, ಇದು ಸ್ವಲ್ಪ ಜಾಸ್ತಿ ಇದೆ ಅನ್ಕೋತೀನಿ.
ಇದು ಕ್ರಿಸ್ಮಸ್ದು ಬೆಲ್ ಥರದ್ದು, ಇದೊಂಥರ ತೋರಣ ಥರನೇ ಇದೆ, ಕ್ರಿಸ್ಮಸ್ಗೆಲ್ಲ ಯೂಸ್ ಮಾಡೋ ಡೆಕೋರೇಷನ್ಗೆ. ಬಟ್ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ವರ್ಮಹಾಲಕ್ಷ್ಮಿ ಡೆಕೋರೇಷನಲ್ಲಿ ಹಾರದ ತುದಿಗೆ ಈ ಥರ ಬೆಲ್ಸ್ನ ಹುಡುಕ್ತಾ ಇದ್ದೆ. ನಮ್ಮದು ಮೆಟಲ್ ಬೆಲ್ಸ್ ಕಾಸ್ಟ್ಲಿ ಆಗುತ್ತೆ, ಇದು ಚೆನ್ನಾಗಿರುತ್ತೆ, ಇದನ್ನ ರಿಮೂವ್ ಮಾಡಿ ಒಂದೊಂದೇ ಬೆಲ್ಸ್ ಹಾರದ ಎಂಡ್ಗೆ ಹಾಕೋದು ಚೆನ್ನಾಗಿರುತ್ತೆ. ಮತ್ತು ಇದು ಶೆಲ್ಸು, ತುಂಬಾ ಸೀರಿಯಲ್ ಸೆಟ್ಗಳು ಶೆಲ್ ಹಾಕೋಂಥದ್ದಿದೆ, ಯಾಕಂದರೆ ಎಲ್ಲ ಕಡೆ ಪ್ಲಗ್ ಪಾಯಿಂಟ್ ಹುಡ್ಕೋಕ್ಕಾಗಲ್ಲ, ಹಾಗಾಗಿ ಇದು ಫುಲ್ ಸೆಟ್ಟೇ ತಂದುಬಿಟ್ಟೆ. ಮತ್ತು ಇದು ನಾ ಹೇಳಿದ್ನಲ್ಲ, ಅದೊಂದು ಬಟರ್ಫ್ಲೈ ಥರ ಡಿಸೈನ್ ಮಾಡಿದ್ನಲ್ಲ, ಅದಕ್ಕೆ ಮಧ್ಯೆ ಇದನ್ನು ಹಾಕೋಕ್ಕಾಗತ್ತೆ ಅಂತ ಹೇಳಿ ತಂದೀನಿ, ನೋಡಬೇಕು ಹೇಗಾಗತ್ತೆ ಅಂತ ಹೇಳಿ. ನೆಕ್ಸ್ಟು ಒಂದು ಇದು ದೀಪಾವಳಿದು ಹ್ಯಾಪಿ ದೀಪಾವಳಿ ಅಂಥೇಳಿ ಈ ಥರ ಹಿಂಗೆ ಸ್ಟ್ರಿಂಗ್ಸ್ ಥರ ಬರುತ್ತೆ, ಒಂದು 6 ಪೀಸ್ ಏನೋ ಇದೆ ಇದರಲ್ಲಿ. ಇದನ್ನ ವಾಲ್ಗೆ ಎಲ್ಲರೂ ಡೆಕೋರೇಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಆಮೇಲೆ ನಾವು ಹೇಳಿದ್ನಲ್ಲ ಹುಕ್, ಇದು ಗ್ಲೂ ಇರೋವಂಥದ್ದು, ಸ್ಟೀಲಿಂದು ಹುಕ್ ಇದು, ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಲಾಸ್ಟ್ ಟೈಮ್ ತಂದಿದ್ದು ಚೆನ್ನಾಗಿ ಬಂದಿತ್ತು, ಹಾಗಾಗಿ ಈ ಸರಿ ಕೂಡ ಇದನ್ನೇ ತೊಗೊಂಡು ಬಂದಿದ್ದೀನಿ. ಇದು 550 ದಿರಮ್ಸ್ ಏನು ಡೇ ಟು ಡೇನಲ್ಲಿ. ಸೊ ಯಾರಿಗಾದ್ರೂ ಬೇಕಂದರೆ ಒಂದ್ಸರಿ ಚೆಕ್ ಮಾಡಿ, ಇದರಲ್ಲೇ ಬೇರೆ ಬೇರೆ ಡಿಸೈನ್ಸು ಶೇಪ್ಸ್ ಎಲ್ಲ ಇತ್ತು. ಮತ್ತು ಇದೊಂದು ತೋರಣ, ಹೊರಗಡೆ ತೋರಣ ಇದೆ, ಅಂದರೆ ಮಾವಿನ ಎಲೆ ಶೇಪ್ನಲ್ಲಿದೆ, ಮತ್ತು ಸೈಡ್ ಉದ್ದುದ್ದ ಹಾರ ಇದೆ. ಈ ಥರದ್ದೊಂದು ಬೇಕಿತ್ತು ನನಗೆ, ಹಾಗಾಗಿ ಇದೊಂದು ಪೀಸ್ ತೊಗೊಂಡು ಬಂದೆ. ಅಮ್ಮ ನೋಡಿದ್ರೆ ಬೈತಾರೆ, ಗ್ಯಾರಂಟಿ ನಿಂಗೆ ಅಷ್ಟೆಲ್ಲ ಕೊಟ್ಟು ಕಳಿಸಿದ್ದೆ ಇನ್ನೂ ತೊಗೊಂಡು ಬಂದಿದ್ದೀಯ ಅಂತ. ಬಟ್ ಇದೊಂದು ಬೇಕು ಅಂತ ಅನ್ನಿಸ್ತಾ ಇತ್ತು, ಮತ್ತು ಇಷ್ಟ ಆಯಿತು, ತುಂಬ ಡಿಸೈನ್ಸ್ ಇತ್ತು, ಈ ಡಿಸೈನ್ ಇಷ್ಟ ಆಯಿತು, ಹಾಗಾಗಿ ತಂದೆ. ಇದೊಂಥರ ಗೋಲ್ಡ್ ಇದೆ, ಆ ಬೆಲ್ಸ್ ಒಂಥರ ಗೋಲ್ಡ್ ಇದೆ, ಬಟ್ ಪರವಾಗಿಲ್ಲ, ಆ ಥರ ಬೆಲ್ ಗೋಲ್ಡ್ ಕಲರ್ ಬೆಲ್ ಇದ್ದಿದ್ದೇ ಒಂದೇ ಒಂದು ಬಾಕ್ಸು, ಹಾಗಾಗಿ ತೊಗೊಂಡು ಬಂದೆ. ಈ ಸರಿ ಇದು ನೋಡಬೇಕಾಗತ್ತಾ ಯೂಸ್ ಮಾಡೋಕ್ಕೆ, ಇಲ್ಲ ನೆಕ್ಸ್ಟ್ ಯಾವುದಕ್ಕಾರು ಯೂಸ್ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ನೆಕ್ಸ್ಟು ಇದೆಲ್ಲ ನಾನು ಲೈಟ್ಸ್ಗಳು ತಂದಿದ್ದು. ಇದೊಂಥರ ಲೈಟ್ ಇದೆ, ಇದು ಚೆನ್ನಾಗಿರುತ್ತೆ, ಒಂದು ಇದರಲ್ಲಿ ಹಾಕಿ ಏನಾದರೂ ಡೆಕೋರೇಷನ್ ಹೂವಿಂದ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವೆಲ್ಲ ಶೆಲ್ಲಿಂದು, ಇದು ಶೆಲ್ಲಿಂದ್ರಲ್ಲೇ ಸುಮಾರು 2-3 ಥರ ವೆರೈಟಿ ವೆರೈಟಿ ತೊಗೊಂಡು ಬಂದೆ, ಯಾಕಂದರೆ ಕೆಲವು ಕಡೆ ಪ್ಲಗ್ ಪಾಯಿಂಟ್ ಎಲ್ಲ ಎಳ್ಕೊಂಡು ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಶೆಲ್ಲಿಂದು ಬೆಸ್ಟು. ಬೇಕಾದಾಗ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಶೆಲ್ ಇದಾಯಿತು ಅಂದಾಗ ಹಾಕ್ಕೊಳ್ಬೋದು. ಮತ್ತು ಈ ಥರದೊಂದು ಇದು ಕೂಡ ಶೆಲ್ಲಿಂದೇ, ಸ್ವಲ್ಪ ವೆರೈಟಿ ವೆರೈಟಿದು ಒಂದು 2-3 ಡಿಸೈನ್ಸ್ ಎಲ್ಲ ತೊಗೊಂಡು ಬಂದೆ. ಮತ್ತು ಇದು ಶೆಲ್ಲಿಂದೇ, ಇದು ಈ ಫೋಟೋಸ್ಗೆಲ್ಲ ಹಾಕ್ತೀವಲ್ಲ ಲೈಟಿಂಗ್ಸ್ ಆ ಥರ ಇದೆ. ಇದು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹಾಕೋಣ ಅಂತ ತಂದಿದ್ದೀನಿ, ನೋಡಬೇಕು ಹೇಗಾಗತ್ತೆ ಅಂಥೇಳಿ. ನೆಕ್ಸ್ಟು ಸಣ್ಣ ಪುಟ್ಟ ಸೀರಿಯಲ್ ಸೆಟ್ಗಳು, ಇದು ಫುಲ್ಲು ಶೆಲ್ಲಿಂದೇನೆ, ಪುಟ್ ಪುಟ್ಟಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು ನಾನು ಹೇಳಿದ್ನಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿದ್ನಲ್ಲ, ಅದಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಶೆಲ್ಲಿಂದಾಗಿರೋದ್ರಿಂದ ಟೆನ್ಷನ್ ಇರೋಲ್ಲ, ಹಾಕ್ಬಿಟ್ಟು ಗೋಡೆಗೆ ಪೇಸ್ಟ್ ಮಾಡಿಬಿಡ್ಬೋದು. ಹಾಗಾಗಿ ಇದೊಂದು 3-4 ಪೀಸ್ ತೊಗೊಂಡು ಬಂದಿದ್ದೆ. ಸೊ ಇದಿಷ್ಟು ಇವತ್ತಿನ ಶಾಪಿಂಗ್ ನಾನು ಮಾಡಿದ್ದು. ನೆಕ್ಸ್ಟು ಈ ವೀಕೆಂಡಲ್ಲಿ ಇನ್ನೇನಾದರೂ ಶಾಪಿಂಗಿಗೆ ಹೋದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮತ್ತು ಇದನ್ನೆಲ್ಲ ಯೂಸ್ ಮಾಡಿ ಹೇಗೆ ಹೇಗೆ ಡೆಕೋರೇಟ್ ಮಾಡ್ತೀನಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸ್ನಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡ ಟಿ ವ್ಲಾಗ್ಸ್. ಇವತ್ತಿಂದು ಶಾಪಿಂಗ್ ವೀಡಿಯೋ ಅಥವಾ ನಾನು ಶಾಪಿಂಗ್ ಏನೇನು ಮಾಡಿದೆ ಮತ್ತು ಇವತ್ತಿನ ಆ್ಯಕ್ಟಿವಿಟೀಸ್ನೆಲ್ಲ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇದೊಂದು ಸ್ಪೆಷಲ್ ಇನ್ಫಾರ್ಮೇಷನ್, ಸ್ಪೆಷಲ್ಲಿ UAEನಲ್ಲಿರೋಂಥ ಕನ್ನಡಿಗರು, ನಮ್ಮಂಥ ಕನ್ನಡಿಗರಿಗೋಸ್ಕರ. ತುಂಬ ಜನ ನಾವು ಇಲ್ಲಿ ಇಂಡಿಯಾದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಇರ್ತೀವಿ, ನಮ್ಮ ಮಕ್ಕಳು ಇಲ್ಲೇ ಸ್ಕೂಲಿಗೆ ಸೇರಿ ಇಲ್ಲಿನ ಭಾಷೆಗಳನ್ನ ಕಲಿತಾ ಇರ್ತಾರೆ. ಅಂದರೆ ಆಲ್ಮೋಸ್ಟ್ ಇಲ್ಲಿ ಮಕ್ಕಳಿಗೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಇರೋದ್ರಿಂದಾಗಿ ಕನ್ನಡ ಸ್ವಲ್ಪ ಕಲಿಯೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಂಥ ಮಕ್ಕಳಿಗೆ ನಾವು ಆ್ಯಸ್ ಅ ಪೇರೆಂಟ್ಸ್ ನಮ್ಗೆ ಆಸೆ ಇರುತ್ತೆ ಮಕ್ಕಳು ಕನ್ನಡ ಕಲಿಬೇಕು ಅಂತ. ತುಂಬ ಮಕ್ಕಳು ಕನ್ನಡನ ಮಾತಾಡ್ತಾರೆ, ಬಟ್ ತುಂಬ ಎಲ್ಲ ಮಕ್ಕಳಿಗೂ ಕನ್ನಡ ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಬರೋದಿಲ್ಲ. ಈಗ ನಮ್ಮ ಥರ ಹೊರಗಡೆ ಇದ್ದು ಮಕ್ಕಳನ್ನ ಇಲ್ಲೇ ಸ್ಕೂಲಲ್ಲಿ ಹಾಕಿ ಬೆಳೆಸ್ತೀವಿ ಅನ್ನೋವಾಗ ಮಕ್ಕಳು ಹೊರಗಿನ ಭಾಷೆಗಳನ್ನ, ಅಂದರೆ ಇಂಗ್ಲೀಷ್ನ ಆಗಿರ್ಬೋದು, ಇಲ್ಲಿ ಲ್ಯಾಂಗ್ವೇಜ್ ಇರೋದು 3 ಆಪ್ಷನ್, ಒಂದು ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ, ಅರೇಬಿಕ್ ಕಂಪಲ್ಸರಿ ಕಲಿಯಲೇಬೇಕು ಮಕ್ಕಳು, ಯಾಕಂದರೆ ನಾವು ಇರೋದು ಅರಬ್ರ ದೇಶದಲ್ಲಿ, ಸೊ ಅಲ್ಲಿನ ಭಾಷೆನ ಕಲಿಯೋದು ಕಂಪಲ್ಸರಿ, ಹಾಗಾಗಿ ಅರೇಬಿಕ್ ಕಂಪಲ್ಸರಿ. ಇನ್ನೊಂದು ಆಪ್ಷನ್ ಇರುತ್ತೆ, ಆ ಆಪ್ಷನಲ್ಲಿ ನಾವು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಬೋದು, ಅದರಲ್ಲಿ ಹಿಂದಿ ಇರುತ್ತೆ, ಫ್ರೆಂಚ್ ಇರುತ್ತೆ, ತಮಿಳ್ ಇರುತ್ತೆ, ಮಲಯಾಳಂ ಇರುತ್ತೆ ಕೆಲವು ಸ್ಕೂಲ್ಗಳಲ್ಲಿ, ಬಟ್ ಕನ್ನಡ ಇನ್ನೂ ಬಂದಿಲ್ಲ ಇಲ್ಲಿ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಕನ್ನಡನ ಕಲಿಯೋ ಆಪ್ಷನ್ ತುಂಬ ಕಡಿಮೆ ಇಲ್ಲಿ. ಮಕ್ಕಳು ಮ್ಯಾಕ್ಸಿಮಮ್ ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕನ್ನಡನ ಮಾತಾಡೋದು ಕಲಿಬೋದು, ಅವ್ರಿಗೆ ಅರ್ಥ ಆಗ್ಬೋದು, ಬಟ್ ಓದೋದು ಬರೆಯೋದು ಕಲಿಯೋದು ತುಂಬ ಕಡಿಮೆ. ಯಾಕಂದರೆ ನಾವು ಸ್ಕೂಲ್ ಆ್ಯಕ್ಟಿವಿಟೀಸ್ನಲ್ಲಿ ಬ್ಯುಸಿಯಾಗಿ ಹೋಗ್ತೀವಿ, ಸ್ಕೂಲ್ ಸಬ್ಜೆಕ್ಟ್ಸ್ನ ಹೇಳ್ಕೊಡ್ತಾ ಇರ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಕನ್ನಡನ ನಾವು ಹೇಳ್ಕೊಡ್ತೀವಿ ಅಂದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಹಾಗೂ ನಮಗೆ ಪ್ರಾಪರ್ ಸ್ಕೂಲಲ್ಲಿ ಹೇಳ್ಕೊಡೋ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಬರೋದು ಕಷ್ಟನೇ. ಹಾಗಾಗಿ ನಮಗೆ ಇಲ್ಲಿ UAEನಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು
UAE ಕನ್ನಡ ಮಿತ್ರರು ಅಂತ ಹೇಳಿ ಒಂದು ಸಂಘ ಇದೆ. ಇದರಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಕನ್ನಡನ ಹೇಳ್ಕೊಡ್ತಾರೆ. ಎವ್ರಿ 6 ಮಂತ್ಸ್ ಕೋರ್ಸ್ ಇರುತ್ತೆ. ಅದು ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಹೋಗುತ್ತೆ. ಪ್ರಾಥಮಿಕ ಹಂತ 1, 2, 3 ಅಂತ ಆ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ. ಸೊ 6 ತಿಂಗಳ ಕೋರ್ಸ್ ಇರುತ್ತೆ. ನವಂಬರ್ ಇಂದ ಸ್ಟಾರ್ಟ್ ಆಗುತ್ತೆ, ನಂತರ ಏಪ್ರಿಲಿಗೆ ಕೋರ್ಸ್ ಮುಗಿಯುತ್ತೆ. ಅದರ ನಂತರ ನಾವು ಮಕ್ಕಳದ್ದು ಸ್ಕೂಲ್ ಅಕಾಡೆಮಿಕ್ಸ್ ಕಡೆ ಗಮನ ಕೊಡ್ಬೋದು. ಇದು ಸಹ 6 ತಿಂಗಳಿಗೆ ಸಹ ಎವ್ರಿ ಡೇ ಕ್ಲಾಸಸ್ ಇರೋದಿಲ್ಲ, ವೀಕ್ಲಿ 1 ದಿನ ಇರುತ್ತೆ ಕ್ಲಾಸು. 1 ದಿನ ಫ್ರೈಡೇ ಸ್ಯಾಟರ್ಡೇ ರಜಾ ಇರುತ್ತಲ್ಲ ಮಕ್ಕಳಿಗೆ, ಅಂತ ಟೈಮ್ನಲ್ಲೇ ತಗೊಳ್ತಾರೆ. ಟೈಮ್ ಸ್ಲಾಟ್ನ ನಾವು ಸ್ವಲ್ಪ ನಮಗೆ ಈ ಟೈಮ್ ಸರಿ ಹೋಗಲ್ಲ ಅಥವಾ ಮಕ್ಕಳ ಸ್ಕೂಲ್ ಟೈಮ್ ಹೆಚ್ಚು ಕಡಿಮೆ ಇದೆ ಅಥವಾ ಇನ್ಯಾವುದೋ ಕ್ಲಾಸ್ ಟೈಮು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಯಾವ ಕ್ಲಾಸ್ ನಮಗೆ ಸೂಟಬಲ್ ಅಂತ ಕೇಳಿಕೊಂಡು ನಾವು ರಿಕ್ವೆಸ್ಟ್ ಸಹ ಮಾಡ್ಬೋದು. ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ನಮ್ಮ ಮಕ್ಕಳ ಹೆಸರು ಮತ್ತು ಮಕ್ಕಳಿಗೆ ಕನ್ನಡ ಓದೋಕೆ ಬರೆಯುತ್ತಾ ಬರೆಯೋಕೆ ಬರುತ್ತಾ, ಇನ್ ಕೇಸ್ ಮಾತಾಡೋದು ಅರ್ಥ ಆಗುತ್ತಾ. ಎಷ್ಟೋ ಮಕ್ಕಳಿಗೆ ಇಲ್ಲಿನ ಮಕ್ಕಳಿಗೆ ಕನ್ನಡ ಮಾತಾಡೋದಕ್ಕೆ ಸಹ ಬರೋದಿಲ್ಲ, ಮಾತಾಡೋದು ಅರ್ಥ ಸಹ ಆಗೋದಿಲ್ಲ. ಯಾಕಂದರೆ ತುಂಬ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾ ಮಾತಾಡ್ತಾ ಅಭ್ಯಾಸ ಆಗೋಗಿರುತ್ತೆ. ಹೊರಗಡೆ ಫ್ರೆಂಡ್ಸ್ ಜೊತೆ ಕೂಡ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ, ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಮನೆಯಲ್ಲಿ ಒಮ್ಮೊಮ್ಮೆ ಸಮಯ ಕಡಿಮೆ ಸಿಕ್ಕಿದಾಗ ಅವ್ರಿಗೆ ಕನ್ನಡ ಅಭ್ಯಾಸನೇ ಆಗಿರೋದಿಲ್ಲ. ಅಂಥ ಮಾತಾಡೋಕೆ ಬರದೇ ಇರೋ ಮಕ್ಕಳಿಗೆ ಸಹ ಇಲ್ಲಿ ಬೇಸಿಕ್ ಹಂತದಿಂದ ಕನ್ನಡನ ಹೇಳ್ಕೊಡ್ತಾರೆ. ಲೈಕ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಬೇಸಿಕ್ ಇಂದ ಬರೆಯೋದು, ಒಂದೊಂದು ಅಕ್ಷರನ ಬರೆಯೋದ್ರಿಂದ ಹಿಡಿದು ಓದೋದ್ರಿಂದ ಹಿಡಿದು ಅಕ್ಷರಗಳನ್ನ, ಸ್ವರಗಳು, ವ್ಯಂಜನಗಳು, ನೆಕ್ಸ್ಟ್ ಪದಗಳನ್ನ ಎರಡೆರಡು ಅಕ್ಷರನ ಕೂಡಿಸಿ ಓದೋದು, ಆ ರೀತಿಯಲ್ಲಿ ತುಂಬಾ ನಿಧಾನಕ್ಕೆ ಒಳ್ಳೆ ರೀತಿನಲ್ಲಿ ಹೇಳ್ಕೊಡ್ತಾರೆ. ಆನ್ಲೈನ್ ಕೋರ್ಸ್ ಆಗಿದ್ರು ಕೂಡ ಇದರಲ್ಲಿ ಪೂರ್ತಿಯಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ನನ್ನ ಮಗಳು ಸಹ ಫಸ್ಟ್ ಇಯರ್ ಅಟೆಂಡ್ ಮಾಡಿದ್ಲು. ಅವಳು ಗ್ರೇಡ್ 1 ಅಲ್ಲಿರುವಾಗ ಫಸ್ಟ್ ಇಯರ್ ಸ್ವಲ್ಪ ಅಟೆಂಡ್ ಮಾಡಿದ್ಲು, ಚೆನ್ನಾಗಿ ನಡೀತಾ ಇತ್ತು. ಬಟ್ ಅದ್ರ ಮಧ್ಯೆ ಕೋವಿಡ್ ಬಂತು, ಒಂದು ಹಂತನ ಅವಳು ಪೂರೈಸಿದ್ಲು. ಬಟ್ ನನಗೇನೋ ಸಮಾಧಾನ ಇರಲಿಲ್ಲ, ಯಾಕಂದ್ರೆ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ನಡೀತಾ ಇದ್ದಾಗ ಆಬ್ವಿಯಸ್ಲಿ ನಾವು ಪೇರೆಂಟ್ಸ್ಗಳು ಹೆಲ್ಪ್ ಮಾಡೇ ಮಾಡ್ತೀವಿ. ಹಾಗಾಗಿ ಅವಳು ಕರೆಕ್ಟಾಗಿ ಕಲ್ತಿಯಳ ಅಂತ ನನಗೆ ಸಮಾಧಾನ ಇರ್ತಿರಲಿಲ್ಲ. ಪ್ಲಸ್ ಆನ್ಲೈನ್ ಕ್ಲಾಸ್ಗಳು ಸ್ಕೂಲಿಂದ ನಡೀತಾ ಇತ್ತು. ಗ್ರೇಡ್ 1 ಆಗಿರೋದ್ರಿಂದ 3 ಹೊಸ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಯ್ತು ಅವಳಿಗೆ. ಇಂಗ್ಲೀಷ್ನ ಪ್ರಾಪರ್ ಗ್ರಾಮರ್ ಸ್ಟಾರ್ಟ್ ಆಯಿತು, ಅರೇಬಿಕ್ ಸ್ಟಾರ್ಟ್ ಆಯಿತು, ಹಿಂದಿ ಸ್ಟಾರ್ಟ್ ಆಯಿತು. ಇದ್ರ ಮಧ್ಯೆ ನಾನು ಕನ್ನಡನು ಹಾಕಿದಾಗ ಸ್ವಲ್ಪ ಅವಳಿಗೆ ಆನ್ಲೈನ್ ಕ್ಲಾಸಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಈಗ ಡೈರೆಕ್ಟಾಗಿ ಸ್ಕೂಲಿಗೆ ಹೋದಾಗ ಅಲ್ಲೇ ಹೇಳ್ಕೊಡ್ತಾರೆ, ಅಲ್ಲಿಂದ ಅಲ್ಲಿಗೆ ತುಂಬ ಚೆನ್ನಾಗಿ ತಲೆ ಹೋಗುತ್ತೆ, ಅಲ್ಲಿ ರಿಪೀಟ್ ಮಾಡ್ತಾ ಇರ್ತಾರೆ ಟೀಚರ್ಸ್ ಜೊತೆ, ಹಾಗಾಗಿ ಅವ್ರಿಗೆ ಚೆನ್ನಾಗಿ ಹೋಗ್ತಿತ್ತು. ಇದು ಕನ್ನಡ ಕ್ಲಾಸ್ ಎಕ್ಸ್ಟ್ರಾ ಅನಿಸ್ತಾ ಇರಲಿಲ್ಲ. ಬಟ್ ಆನ್ಲೈನಲ್ಲಿ ಎಲ್ಲದೂ ನಡೀತಾ ಇರೋದ್ರಿಂದ ಮತ್ತೆ ಇದನ್ನ ಆನ್ಲೈನ್ ಕೂರಿಸುವಾಗ ನಂಗೆ ಸ್ವಲ್ಪ ಕಷ್ಟ ಆಯಿತು. 1 ವರ್ಷ ಪ್ರಾಥಮಿಕನ ಫಿನಿಶ್ ಮಾಡಿದ್ಲು, ಬಟ್ ಮಧ್ಯದಲ್ಲಿ ನಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು, ಕಾಂಟ್ಯಾಕ್ಟಲ್ಲೇ ಇದ್ದೆ ನಾನು. ನೆಕ್ಸ್ಟ್ ಈ ಕೋವಿಡ್ ಮುಗಿದು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾನು ಅವ್ರನ್ನ ಮತ್ತೆ ರೀಜಾಯ್ನ್ ಮಾಡ್ಬೇಕಂತ ಹೇಳಿ ಈಗ ನನ್ನ ಚಿಕ್ಕ ಮಗಳು ಕೂಡ ಈಗ ಕ್ಲಾಸಿಗೆ ಸೇರ್ಬೋದು. ಅಂದರೆ ಇದು ಕ್ಲಾಸಸ್ 6 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ. ಸೊ ಹಾಗಾಗಿ ಚಿಕ್ಕ ಮಗಳು ಕೂಡ ಈಗ ಜಾಯಿನ್ ಆಗ್ಬೋದು. ಹಾಗಾಗಿ ಇಬ್ಬರನ್ನ ಮತ್ತೆ ಪುನಃ ನಾನು ಪ್ರಾಥಮಿಕ ಹಂತಕ್ಕೇ ಜಾಯಿನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಏನೇ ಕಲಿತ್ರು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದು ನನಗೆ ಆಸೆ. ಮತ್ತೆ ಬೇಸಿಕ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲಿತು ಅಭ್ಯಾಸ ಮಾಡ್ಕೊತಾರೋ ಮುಂದೆ ಅವ್ರು ಅದನ್ನ ಒಳ್ಳೆ ರೀತಿಯಲ್ಲಿ ಕಲ್ತ್ಕೊಳ್ತಾ ಹೋಗ್ತಾರೆ. ಬೇಸಿಕ್ಗೆ ಸರಿಯಾಗಿ ಕಲೀಲಿಲ್ಲ ಅಂದರೆ ಏನೇ ಕಲೀಲಿಲ್ಲ ಅಂದರೆ ಮುಂದೆ ಇನ್ನೇನು ಕಲಿಯೋದಕ್ಕಾಗುತ್ತೆ. ಸೊ ಹಾಗಾಗಿ ಇಬ್ಬರನ್ನ ಮತ್ತೆ ರಿಜಾಯ್ನ್ ಮಾಡ್ತೀನಿ. ಅವಳಿಗೆ ಆಲ್ಫಾಬೆಟ್ಸ್ ಬರುತ್ತೆ, ಬಟ್ ನನಗೆ ಸಮಾಧಾನ ಇಲ್ಲ. ಅವಳು ಕರೆಕ್ಟಾಗಿ ಇನ್ನೂ ಕಲಿಬೇಕು ಬರೆಯೋದು ಓದೋದನ್ನ ಅಂತೇಳಿ ಇಬ್ಬರನ್ನ ಜಾಯಿನ್ ಮಾಡ್ತೀನಿ. ಇಬ್ಬರು ಒಟ್ಟಿಗೆ ಕಲಿಯೋದ್ರಿಂದ ನನಗೂ ಸಹ ಈಸಿಯಾಗಿ ಆಗುತ್ತೆ, ಹೋಮ್ವರ್ಕ್ ಮಾಡ್ಸೋಕ್ಕೆ ಅಥವಾ ಏನಾದ್ರು ಹೇಳ್ಕೊಡೋದಿದ್ರೆ. ಹಾಗಾಗಿ ಅವ್ರನ್ನ ಜಾಯಿನ್ ಮಾಡಿಸ್ತಾ ಇದ್ದೀನಿ. ನಂತರ ಈಗ ಹೊರಗಡೆ UAE ನಲ್ಲಿ ಎಸ್ಪೆಷಲಿ ಇದು ಕ್ಲಾಸಸ್ ನಡೀತಾ ಇರೋದು, ಇದು ಹೊರದೇಶಗಳಲ್ಲಿ ನಡೀತಾ ಇರೋಂಥ ಒಂದು ದೊಡ್ಡ ಮಟ್ಟದ ಕನ್ನಡ ಪಾಠಶಾಲೆ. ಇದ್ರ ಬಗ್ಗೆ ತುಂಬಾನೇ ನ್ಯೂಸ್ಗಳಲ್ಲಿ, ಪೇಪರಲ್ಲಿ, ನ್ಯೂಸ್ಗಳಲ್ಲೆಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾನೇ ಬಂದಿದೆ. ಸೊ ಯಾರಾದರೂ ನೋಡಿದ್ರು ನೋಡಿರ್ಬೋದು, ಬಟ್ ನನ್ನ ಕಡೆಯಿಂದ ಇದೊಂದು ಇನ್ಫಾರ್ಮೇಶನ್. ಸೊ ನಂತರ ಇರೋ ಹೊರಗಡೆ ಇರೋ ಪೇರೆಂಟ್ಸ್ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕಂತಂದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಸಂಪೂರ್ಣವಾಗಿ ಫ್ರೀಯಾಗಿ ನಡೆಯುವಂಥ ಕ್ಲಾಸು, ನೀವು 1 ರೂಪಾಯಿ ಕೂಡ ಕಟ್ಟಬೇಕಾಗಿಲ್ಲ. ತುಂಬಾನೇ ಡೆಡಿಕೇಟೆಡ್ ಟೀಚರ್ಸ್ಗಳು ಅವರ ಟೈಮನ್ನು ಕೊಟ್ಟು ಮಕ್ಕಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಕನ್ನಡನ ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರು ಇದ್ದೀರಾ, ಮಕ್ಕಳನ್ನ ಮಾತೃಭಾಷೆ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಕನ್ನಡನ ಅವ್ರು ಚೆನ್ನಾಗಿ ಕಲ್ತಿದ್ದಾರೆ ಅಂದರೆ ನೆಕ್ಸ್ಟ್ ಇನ್ಯಾವ ಭಾಷೆನಾದರೂ ಕಲಿಬೋದು. ಯಾಕಂದರೆ ನಾವು ಇಲ್ಲಿ ಕನ್ನಡ, ಇಲ್ಲಿ ಬೇರೆ ಭಾಷೆ ಮಾತಾಡ್ಬೋದು. ಒಂದ್ಸರಿ ನಾವು ನಮ್ಮ ದೇಶಕ್ಕೆ ಹೋದರೆ ನಮ್ಮ ಭಾಷೆನೇ ಮಾತಾಡಬೇಕು, ನಮ್ಮ ಭಾಷೆಯಲ್ಲೇ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು. ನಮ್ಮ ಮಕ್ಕಳು ನಮ್ಮ ಮಾತೃಭಾಷೆನ ಕಲಿಯೋದು ತುಂಬ 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 ಮುಖ್ಯ. ಹಾಗಾಗಿ ಯಾರ್ಯಾರು ಇದ್ದೀರಾ ಹೊರಗಡೆನಲ್ಲಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಇದಕ್ಕೆ ರಿಜಿಸ್ಟರ್ ಮಾಡಿ ಅವರು ನಿಧಾನವಾಗಿ 6 ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಕಲಿತಾ ಹೋಗಲಿ. ಇಲ್ಲಿ ಯಾವುದೇ ದೊಡ್ಡ ಮಟ್ಟದ ಎಕ್ಸಾಮು ಆ ರೀತಿ ಅಲ್ಲ,
ಮಕ್ಕಳು ಈ ಸರಿ ಒಂದು ಆಲ್ಫಾಬೆಟ್ಸ್ ಅಥವಾ ಕಾಗುಣಿತ ಕಲಿತರು ಅಂದರೆ ಅದ್ರ ಬಗ್ಗೆ ಒಂದು ಎಕ್ಸಾಮ್ಸ್ ಇರುತ್ತೆ, ಮಕ್ಕಳು ಬರೆದು ಅದನ್ನ ಪಾಸ್ ಮಾಡಿಕೊಂಡು ಅವರಿಗೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ಅವರು ಚೆನ್ನಾಗಿ ಕಲ್ತ್ಕೊಂತ ಅವ್ರು ಬೇಸಿಕ್ಕಿಂದ ಕಲಿತಾ ಹೋಗ್ಬೋದು. ಕತೆಗಳು ಹೇಳ್ತಾರೆ ಕನ್ನಡದಲ್ಲಿ ಮಕ್ಕಳಿಗೆ, ಈ ಕನ್ನಡ ನಮ್ಮ ಮಾತೃಭಾಷೆಯಲ್ಲಿ ಕತೆಗಳು ಹೇಳೋದು ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಟೀಚಿಂಗ್ ಮಾಡೋದು ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಸೊ ಯಾರ್ಯಾರು ಇದ್ದೀರಾ ಹೊರಗಡೆನಲ್ಲಿ, ನಿಮ್ಮ ಮಕ್ಕಳನ್ನ ರಿಜಿಸ್ಟರ್ ಮಾಡಿ ಅಂತೂ ಕ್ಲಾಸಸ್ ಆನ್ಲೈನ್, ಅಕಸ್ಮಾತ್ ಎಕ್ಸಾಮ್ಸ್ ಮಾಡಿದ್ರೆ ಇದ್ರಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಅದು ಕೂಡ ಆನ್ಲೈನ್ ಅಲ್ಲಿ ಇರುತ್ತೆ. ಮಕ್ಕಳು ಆನ್ಲೈನ್ ಅಲ್ಲಿ ಆರಾಮಾಗಿ ಅಟೆಂಡ್ ಮಾಡ್ಬೋದು, ಸರ್ಟಿಫಿಕೇಟ್ಸ್ ತಗೊಳ್ಬೋದು, ಮೇನ್ ಆಗಿ ಕನ್ನಡನ ಕಲಿಬಹುದು, ಕನ್ನಡನ ಮಾತಾಡಕ್ ಕಲಿಬಹುದು, ಕನ್ನಡನ ಬರೆಯೋದಕ್ಕೆ ಓದೋದಕ್ಕೆ ಕಲಿಬಹುದು. ಸೊ ಯಾರ್ಯಾರು ಹೊರಗಡೆ ಇದ್ದೀರಾ ಮಕ್ಕಳಿಗೆ ರಿಜಿಸ್ಟರ್ ಮಾಡಿ 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಸೊ ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಸರಿ ಚಿಕ್ಕ ಮಕ್ಕಳಾದ್ರೂ ಸರಿ ಹೇಳ್ಕೊಡ್ತಾರೆ 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಸೊ ರಿಜಿಸ್ಟರ್ ಮಾಡಿ ನಾನು ಇದರ ಲಿಂಕನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ವೆಬ್ಸೈಟ್ ಕೂಡ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ www.kannadapathashale.com ಅಂತ ಅವ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಪೂರ್ತಿಯಾಗಿ ಹಿಸ್ಟ್ರಿನೇ ಬರುತ್ತೆ, ಯಾವಾಗಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳಾಗ್ತಾ ಇದೆ, ಯಾವ್ಯಾವ ಕಾರ್ಯಕ್ರಮಗಳಾಗ್ತಾ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇದಕ್ಕೆ ರಿಜಿಸ್ಟರ್ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆನ ಕಲಿಸೋಣ. ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಕೆಲವೊಂದು ಮೆಸೇಜ್ ಬಂದಿತ್ತು ನನಗೆ, ನಾನು ಸಹ ಕನ್ನಡದವಳು, ನಾನು ಸಹ ಹಿಂಗೆ ಉಡುಪಿಯವರು, ನಾನು ಬೆಂಗಳೂರವರು, ನಿಮ್ಗೆ ಯಾರಾದರೂ ಕನ್ನಡದ ಗ್ರೂಪ್ ಇದ್ರೆ ಯಾವ್ದಾದ್ರು ಇದ್ರೆ ನಂಗೆ ತಿಳಿಸಿ ಅಂತ ಹೇಳಿ. ನನಗೆ ಗೊತ್ತಿದ್ದಂಗೆ ಇದೊಂದು ಕನ್ನಡ ಸಂಘ ಇದೆ, ಇವು ಈ ಕನ್ನಡಿಗರು ಅಂತ ಹೇಳಿ. ಇದಕ್ಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ಗೊತ್ತಿಲ್ಲ, ನೀವು ಬೇಕಾದ್ರೆ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ನೋಡ್ಬೋದು. ನಾನು ಕನ್ನಡ ಕ್ಲಾಸಸ್ ಮಾತ್ರ ಅಟೆಂಡ್ ಮಾಡಿರೋದು, ಮತ್ತೆ ಎಕ್ಸ್ಟ್ರಾ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಇನ್ನು ತಿಳ್ಕೊಳ್ಬೇಕು. ಇದನ್ನೊಂದ್ಸರಿ ನೀವು ಚೆಕ್ ಮಾಡಿ ನೋಡ್ಬೋದು. ಇನ್ಯಾವುದಾದ್ರೂ ಈ ರೀತಿ ಗ್ರೂಪ್ಗಳ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಕ್ತಂದ್ರೆ ನಾನು ಖಂಡಿತ ನಿಮ್ಮ ಜೊತೆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಈ ಸರಿ ವಿಶೇಷ ಏನಂತ ಹೇಳಿದ್ರೆ, ಈ ಕನ್ನಡ ಪಾಠಶಾಲೆನಲ್ಲಿ ಸಿಇಟಿ ಕನ್ನಡದಲ್ಲಿ ಸಿಇಟಿನ ಬರೆಯೋರಿಗೆ ವಿಶೇಷವಾಗಿ ತರಬೇತಿನ ಕೊಡ್ತಾ ಇದ್ದಾರೆ. ಸೊ ಸ್ಪೆಷಲ್ ಕೋಚಿಂಗ್ ಸಿಗುತ್ತೆ, ಯಾರಾದ್ರೂ ಸಿಇಟಿನ ಕನ್ನಡದಲ್ಲಿ ತಗೊಳ್ಳೋರಿದ್ರೆ ಎಕ್ಸ್ಟ್ರಾ ಕೋಚಿಂಗ್ ಬೇಕಂತ ಹೇಳಿದ್ರೆ ಇಲ್ಲಿ ವಿಶೇಷವಾದ ತರಬೇತಿನ ಕೊಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇದ್ರೆ ಖಂಡಿತ ಇದನ್ನೊಂದ್ಸರಿ ಚೆಕ್ ಮಾಡಿ ನೋಡಿ. ಹಾಗೆ ನನ್ನ ಫ್ರೆಂಡ್ ಅಪೂರ್ವಗೆ ಥ್ಯಾಂಕ್ಸ್ ಹೇಳಬೇಕು, ಅವರಿಂದ ನನಗೆ ಈ ಕನ್ನಡ ಪಾಠಶಾಲೆ ಬಗ್ಗೆ ಗೊತ್ತಾಗಿದ್ದು. ಹಾಗೆ ಇನ್ನೊಂದು ವಿಷಯನ ಹೇಳಬೇಕಿತ್ತು, ಏನಂದ್ರೆ ಈಗೀಗ ನನ್ನ ವಿಡಿಯೋಸ್ಗಳಿಗೆ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ, ಅಂದರೆ ವ್ಯೂಸ್ ಚೆನ್ನಾಗ್ತಿದೆ, ಅಂದರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ವ್ಯೂಸ್ ಹೋಗ್ತಾ ಇದೆ, ಕಮೆಂಟ್ಸ್ಗಳು ಬರ್ತಾ ಇದೆ ಯಾವ ಸರಿ ಯಾವ ತಪ್ಪು ಅಂತ ಹೇಳಿ, ನಂಗೆ ತುಂಬಾ ಖುಷಿ. ಇದರಲ್ಲಿ ನಿಮ್ದು ಮಿಸ್ಟೇಕ್ ಇದೆ ಅಂತ ಹೇಳಿದ್ರು ಕೂಡ ನೋ ಪ್ರಾಬ್ಲಮ್. ರೇಷ್ಮಾ ಉದಯ ಅನ್ನೋರು ಕಮೆಂಟ್ ಮಾಡಿದ್ರು ನನ್ನ ಲಾಸ್ಟ್ ವಿಡಿಯೋಗೆ, ದೇವರ ಸ್ಟ್ಯಾಂಡ್ನ ನೀವು ತುಂಬ ಮೇಲಿಟ್ಟಿದ್ದೀರಾ, ಅಷ್ಟು ಮೇಲಿಡಬಾರ್ದು, ಸ್ಟೂಲ್ ಮೇಲೆ ನಿಂತ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಿ. ಇದು ಮೊದಲಿಂದ ನಂಗೆ ಸ್ವಲ್ಪ ಅಭ್ಯಾಸ, ಮೊದಲು ನಾ ಬೆಂಗಳೂರಲ್ಲಿ ಇದ್ದಿದ್ದ ಮನೆಯಲ್ಲಿ ಸಹ ಸ್ವಲ್ಪ ಎತ್ತರದಲ್ಲೇ ಇತ್ತು, ಅಲ್ಲಿ ಮನೆ ಚಿಕ್ಕದಿದ್ದಿದ್ರಿಂದ ಸ್ವಲ್ಪ ಸ್ಪೇಸ್ ಬಗ್ಗೆ ಗಮನ ಇಟ್ಕೊಂಡು ಮೇಲೆ ಇಟ್ಟಿದ್ರು, ಅದು ನಂಗೆ ಅಭ್ಯಾಸ ಆಗೋಗಿದೆ. ಹಾಗಾಗಿ ಇಲ್ಲಿ ಬಂದಾಗ ನಂಗೆ ತುಂಬ ಕೆಳಗಡೆ ಇರಕ್ಕೆ ಮನ್ಸು ಬಂದಿಲ್ಲ, ಹಾಗಾಗಿ ಸ್ವಲ್ಪ ಮೇಲ್ಗಡೆನೆ ಅದನ್ನ ಹೊಡೆಸಿದ್ವಿ. ಅದು ಕೂಡ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟಿಗೆ ನಾನು ಸಿಂಪಲ್ ಆಗಿ ಹಳೆದು ಅವಾಗ ಸ್ಟೈಲ್ನಲ್ಲಿ ಬರ್ತಾ ಇತ್ತು ನೋಡಿ, ಮೊದಲೆಲ್ಲ ಈ ಬರೀ ಸ್ಟ್ಯಾಂಡ್ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ವಲ್ಲ, ಆ ರೀತಿ ಇರಲಿ ಅಂತ ಅಂದ್ಕೊಂಡು ಈ ಫಸ್ಟಿನ ಸ್ಟ್ಯಾಂಡನ್ನು ನಾನು ಹಾಕ್ಸಿದ್ದು. ಬಟ್ ಆಮೇಲೆ ಮಂಟಪನ ತಂದಿದ್ದು, ಮಂಟಪ ಹಳೆ ಮನೇಲಿ ಇದ್ದಿದ್ದು ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ನಾನು ಸರಿ ಮಂಟಪ ಬೇಡ, ಯಾಕಂದ್ರೆ ಮೇನ್ ಆಗಿ ನಾವು ದೀಪ ದಿನ ಹಚ್ಚೋದ್ರಿಂದಾಗಿ ಫುಲ್ ಕಪ್ಪಾಗ್ಬಿಡತ್ತೆ, ಮತ್ತೆ ನಂಗೆ ಅದು ಫೋಟೋಸ್ ಕೂಡ ತುಂಬಾ ಏನು ಹಿಡ್ಸೋದಿಲ್ಲ ಅದ್ರೊಳಗಡೆ ಅಂತ ಅನ್ಸ್ಬಿಟ್ಟು ಈ ರೀತಿ ಇಡೋಣ ಅಂತ ಅನ್ಕೊಂಡು ಈ ರೀತಿ ಪ್ಲಾನ್ ಮಾಡಿದ್ದು. ಅದಾದ ನಂತರ ಮಂಟಪನ ತಂದ್ವಿ, ಸರಿ ಅಂತ ಹೇಳಿ ನಾನು ಈ ರೀತಿ ಸ್ಟೆಪ್ ಮಾಡಿದೆ, ಯಾಕಂದ್ರೆ ನಮ್ಮನೇಲಿ ಎಲ್ಲ ಮನೆ ದೇವರದ್ದು ಎಲ್ಲ ಫೋಟೋಸ್ ಸೇರಿ ಸುಮಾರು ಫೋಟೋಸ್ ಆಗ್ಬಿಟ್ಟಿದೆ ಈಗ. ಸೊ ಎಲ್ಲಾನು ಅರೇಂಜ್ ಮಾಡೋಕ್ಕೋಸ್ಕರ ಈ ರೀತಿ ಅಡ್ಜಸ್ಟ್ ಮಾಡಿದೆ. ಸೊ ನೀವು ಹೇಳಿದ್ದು ಒಪ್ಕೊಳ್ತೀನಿ, ನನಗೂ ತುಂಬ ಜನ ಹೇಳಿದ್ರು ತುಂಬ ಮೇಲ್ ಆಗ್ಲಿಲ್ವಾ, ಯಾಕಷ್ಟು ಮೇಲ್ ಮಾಡಿದ್ದೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಆದರೆ ಖಂಡಿತವಾಗ್ಲೂ ಅದನ್ನ ಚೇಂಜ್ ಮಾಡಿಸಿ ಸ್ವಲ್ಪ ಕೆಳಗಡೆಗೆ ಇದು ಮಾಡಿಸ್ತೀನಿ, ಯಾಕಂದರೆ ಸ್ವಲ್ಪ ಕಷ್ಟ ಅದನ್ನ ಪೂರ್ತಿ ಇದು ಮಾಡಿ ಡ್ರಿಲ್ ಮಾಡಬೇಕು, ಇಲ್ಲಿ ವಾಲ್ ಡ್ರಿಲ್ ಮಾಡೋದು ತುಂಬ ಕಷ್ಟ, ನಮ್ಮ ಕೈಲಾಗಲ್ಲ, ಯಾರನ್ನಾದ್ರೂ ಕರೆಸಿ ಮಾಡಿಸ್ಬೇಕು. ಸೊ ನೋಡ್ತೀನಿ ಖಂಡಿತ ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಕರೆಸಿ ಅದನ್ನ ಚೇಂಜ್ ಮಾಡೋಕ್ಕಾಗತ್ತೆ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಉದಯ ಅವರೇ, ಖಂಡಿತವಾಗ್ಲೂ ನಾನು ಇದನ್ನ ಚೇಂಜ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್.
ನಿಮಗೆ ಇನ್ನೂ ಏನು ಅನಿಸಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಡೆಕೋರೇಷನ್ದು ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಇನ್ನೂ ಏನೂ ಆಗಿಲ್ಲ ಕೆಲಸ. ನಿನ್ನೆ ಒಂದಿಷ್ಟು ಐಟಮ್ಸ್ ಎಲ್ಲ ಬೇಕು ಅಂತ ಹೋದೆ, ಸ್ವಲ್ಪ ಐಟಮ್ಸ್ ಸಿಕ್ತು, ಲೈಟ್ ಸಿಕ್ತು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ಏನೇನು ಸಿಕ್ತಂತ ಹೇಳಿ. ಇನ್ನೂ ಕೆಲವೊಂದು ಬೇಕು ನನಗೆ, ನೋಡೋಣ. ಈ ವೀಕೆಂಡ್ ಬಂದಿದೆ, ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ ಸಂಡೇ. ಸೊ ಖಂಡಿತ ಹೊರಗಡೆ ಹೋಗಿ ಏನಾದ್ರು ಶಾಪಿಂಗ್ ಇದ್ರೆ ಮಾಡ್ಕೊಂಡು ಬರ್ಬೋದು. ಸೊ ತಂದು ಈ ವೀಕೆಂಡಲ್ಲಿ ನಾನು ಫುಲ್ ಡೆಕೋರೇಷನ್ ಮುಗಿಸ್ಬೇಕಂತಿದ್ದೀನಿ. ಏನೇನಾಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಬೇಕು ಅಂತಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಕನ್ನಡತಿಯನ್ನು ಈ ಕನ್ನಡತಿಯ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.